ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಆತ್ಮೀಯರೇ, ಇಂದು ವಿಶೇಷವಾದ ಒಂದು ಅತ್ಯದ್ಭುತ ವಿಡಿಯೋದೊಂದಿಗೆ ನಿಮ್ಮ ಮುಂದೆ. ನಿಮಗೆ ಮೊದಲೇ ಹೇಳಿದ್ದೀನಿ, ನನ್ನ ಚಾನಲ್ ಮೂಲಕ ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಭೂಮಿ ಕೊಂಡುಕೊಳ್ಳುವ ಒಂದು ಯೋಗಕ್ಕಾಗಿ ಹಾಗೂ ಮನೆ ಕಟ್ಟುವ ಒಂದು ಯೋಗಕ್ಕಾಗಿ. ನೀವು ಈ ಕ್ಷೇತ್ರಕ್ಕೆ ಹೋಗಿ ರೇವತಿ ನಕ್ಷತ್ರದೊಂದು ಸಂಕಲ್ಪ ಮಾಡಿಕೊಂಡು ಅರಿಕೆ ಕಟ್ಟಿದರೆ ಖಂಡಿತ ಆ ಅನುಷ್ಠಾನ ಕೈಗೂಡೋದು ಸತ್ಯ ಅಂತ ನಿಮಗೆ ಹೇಳಿದ್ದೆ. ರೇವತಿ ನಕ್ಷತ್ರ ಅಂದರೆ ನಿನ್ನೆ ರೇವತಿ ನಕ್ಷತ್ರ ಇರೋದ್ರಿಂದ ರೇವತಿ ನಕ್ಷತ್ರದ ಶುಭ ದಿನವಾದ ಅಂಗವಾಗಿ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಭೂ ವರಾಹನಾಥ ಕಲ್ಲಳ್ಳಿಯಲ್ಲಿ ಲಕ್ಷ್ಮೀ ಸಮೇತನಾದ ಭೂ ವರಾಹನಾಥ ಶಿಲಾಮೂರ್ತಿಗೆ ವಿಶೇಷ ಅಭಿಷೇಕ ಹಾಗೂ ಪೂಜೆ ಪುರಸ್ಕಾರಗಳು ಶ್ರದ್ಧಾಭಕ್ತಿಯಿಂದ ನಡೆದವು. ಸ್ನೇಹಿತರೆ, ಭೂ ವರಾಹನಾಥ ಸ್ವಾಮಿಯು ಲೋಕಕಂಟಕ ದುಷ್ಟನಾದ ಅಸುರ ಹಿರಣ್ಯಕ್ಷನನ್ನು ಸಂಹರಿಸಿ ಭೂದೇವಿಯನ್ನು ಸಂರಕ್ಷಣೆ ಮಾಡಿದ್ದು ರೇವತಿ ನಕ್ಷತ್ರದ ಶುಭ ದಿನದಿಂದಾಗಿರುವುದರಿಂದ ಸ್ವಾಮಿಗೆ ಪಟ್ಟಾಭಿಷೇಕ ಮಾಡಿ ಅಡ್ಡಪಲ್ಲಕ್ಕಿ ಉತ್ಸವ ಮಾಡಿ ಸಂಭ್ರಮಾಚರಣೆ ನಡೆಸಲಾಯಿತು. ಜೈ ಗೋವಿಂದ, ಜೈ ಶ್ರೀನಿವಾಸ, ಜೈ ಭೂ ವರಾಹ ಎಂಬ ಜಯಘೋಷಗಳು ಮುಗಿಲು ಮುಟ್ಟಿದವು. ಇನ್ನು ಸ್ನೇಹಿತರೆ, 1000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಜೇನುತುಪ್ಪ, ಹಸುವಿನ ತುಪ್ಪ, ಮೊಸರು, ಪವಿತ್ರ ಗಂಗಾಜಲ ಹಾಗೂ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸೇವಂತಿಗೆ, ಕನಕಾಂಬರ, ಮಲ್ಲಿಗೆ, ಸಂಪಿಗೆ, ಜವನ, ತುಳಸಿ, ಪವಿತ್ರ ಪತ್ರೆಗಳು, ಸುಗಂಧರಾಜ, ಸ್ಫಟಿಕ, ಪಾರಿಜಾತ, ಕಮಲ ಸೇರಿದಂತೆ 58 ವಿಧ ಬಗೆಯ ಹೂಗಳಿಂದ ಪಟ್ಟಾಭಿಷೇಕ ಮಾಡಲಾಯಿತು. ದೇಶದಲ್ಲಿಯೇ ಅಪರೂಪವಾಗಿದ್ದು ಸುಮಾರು 3000 ವರ್ಷಗಳಿಗೂ ಹೆಚ್ಚು ಪುರಾತನವಾದ ಅಪರೂಪದ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯಿಂದ ನಿರ್ಮಿಸಿರುವ ಭೂ ವರಾಹನಾಥ ಮೂರ್ತಿಗೆ ಭಾರೀ ಗಾತ್ರದ ಹೂಮಾಲೆಗಳಿಂದ ಅಲಂಕಾರ ಮಾಡಿ ಭಕ್ತಾದಿಗಳಿಗೆ ದರ್ಶನಾವಕಾಶ ಮಾಡಿಕೊಡಲಾಯಿತು. ರಾಜ್ಯದ ನಾನಾ ಭಾಗಗಳಿಂದ 10,000ಕ್ಕೂ ಹೆಚ್ಚು ಭಕ್ತಾದಿಗಳು ರೇವತಿ ನಕ್ಷತ್ರದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬೆಳಗ್ಗೆ 9 ಗಂಟೆಗೆ ಶುರುವಾದ ಅಭಿಷೇಕ ಹಾಗೂ ಪೂಜಾ ಕಾರ್ಯಕ್ರಮಗಳು ಮಧ್ಯಾಹ್ನ 1:30 ಗಂಟೆಯ ವೇಳೆಗೆ ಸಂಪನ್ನಗೊಂಡಿತು.
ಹಾಂ.